ಈ ಆಂಟಿ ಇದ್ರ ಕಾರ್ಗಳು ಎತ್ಕೊಂಡ್ಬರ್ತಾರೆ, ನಾವು ಓಡ್ಸಕ್ ಬರಲ್ಲ ಏನಿಲ್ಲ. ನೋಡ್ರಿ ಇವಾಗ ಹೆಂಗ್ ಬರ್ತಾಳೆ. ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತದೆ ಗುರು ಗಾಡಿ ಚಚ್ಚಾಡಕ್ಕೆ. ಮಿನಿ ರಾಕೆಟ್. ಜಾಸ್ತಿ ಫುಲ್ ಮಾಡೋದು ಬೇಡ. ಮಗನ್ ಪಳಗ್ಬಿಟ್ರೆ ಮಾತ್ರ ಗಾಡಿ ಸಾಕಾದಾಗಿರ್ತದೆ. ತುಂಬಾ ಜನ ಕೇಳ್ತಾ ಇದ್ರಿ ಟೂರಿಂಗ್ ಮಾಡ್ಬೋದಾ ಈ ಗಾಡಿಲಿ ಅಂತ. ಕಣ್ಣು ಮುಚ್ಕೊಂಡು ಮಾಡ್ಬೋದು ಗುರು, ಯಾಕಂದ್ರೆ 250ಲಿ ನಾನು ಧರ್ಮಸ್ಥಳ ಹೋಗಿ ಬರಬೇಕಾದ್ರೆ ಕಾಲೆಲ್ಲ ಹಿಡ್ಕೊಂಬಿಡೋದು, ಯಾಕಂದರೆ ಸ್ಪೀಡಿಗೆ ಹೋಗಲ್ಲ. ಈ ಕಡೆ ರೋಡು ಬೇಗ ಸಾಗಲ್ಲ. ಈ ಥರ ಪವರ್ ಗಾಡಿಗಳಾದರೆ ಬೇಗ ತಿಂದಾಕುತ್ತೆ ರೋಡನ್ನು, ಅಂದರೆ ಬೇಗ ಖಾಲಿ ಮಾಡಿಬಿಡುತ್ತೆ ರೋಡನ್ನ. ಹಂಗೆ ಪೆಟ್ರೋಲು ಬೇಗ ಖಾಲಿ ಮಾಡುತ್ತೆ. ದಿವಾಕರ್ ಬೈ ಹೇಳಿದ್ರು ನನಗೆ 150 ಹೋಗ್ಬೇಡ್ರಪ್ಪ, 80-90 ಓಡಿಸಪ್ಪ ಗಾಡಿನ ಅಂತ. ನಾವು ಅದ್ರ ಡಬಲ್ ಟಚ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಏನು ಬೈತಾರೋ ಏನು ಕತೆನೋ ಗೊತ್ತಿಲ್ಲ. ರೋಡ್ಗೆಲ್ಲ ಟಾರ್ ಹಾಕ್ಬಿಟ್ಟವ್ರೆ ಪರವಾಗಿಲ್ಲ, ಯಾವ ದೇವ್ರು ಒಳ್ಳೆ ಬುದ್ಧಿ ಕೊಡ್ತೋ. ನಂಗೆ ಕೋಲಾರ ಹೈವೇಗೂ ನಮ್ಮ ಮನೆಗೂ 10 ನಿಮಿಷ, 10 ಅಲ್ಲ ಒಂದು 15 ನಿಮಿಷ ಬೇಕಾಗಿತ್ತು, ಅಲ್ಲ ಸಾರಿ ಹಾಫ್ ಆನ್ ಅವರ್ ಬೇಕಾಗಿತ್ತು. ಇವಾಗ 15 ನಿಮಿಷಕ್ಕೆಲ್ಲ ಬಂದ್ಬಿಡ್ಬೋದು ಬೇಗ ಬೇಗ. ಏನು ಚಮಕ್ ಕೊಡ್ತಿರೋ ನೀವು ಯಪ್ಪ, ಸಖತ್ತಾಗೈತೆ ಗುರು ಗಾಡಿ ಮಾತ್ರ. ನನಗೆ ಸಖತ್ ಇಷ್ಟ ಆಗೋಯ್ತು ಗಾಡಿ ಇದು. ಹತ್ತತ್ರ ಇವತ್ತು ಒಂದು 150 ಕಿಲೋಮೀಟರ್ ಓಡಿಸ್ದೆ ಬಂದ್ಬಿಡ್ತು ಗಾಡಿ ಕೈಗೆ. ಅಂದರೆ ಒಂದು ಸ್ವಲ್ಪ ನಾನು ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ, ಸೊ ಅದಕ್ಕೆ ಗಾಡಿಗೇನೋ ಅಡ್ಜಸ್ಟ್ ಆಯ್ತೀವಿ. ಅದ್ರ ಮೈಂಟೆನೆನ್ಸ್ಗೆ ಅಡ್ಜಸ್ಟ್ ಆಗ್ಬೇಕು ನಾವು.
ಮೇಂಟೆನೆನ್ಸ್ಗೆಲ್ಲ ಏನಿಲ್ಲ ಬಿಡಿ, ಆರಾಮಾಗಿ ಯೂಸ್ ಮಾಡ್ಬೋದು ಗಾಡಿ ಮಾತ್ರ. ಎಲ್ಲೆಲ್ಲೋ ಅವರೇ ಗುರು ಇವತ್ತು. ಸದ್ಯ ನನ್ನ ಪುಣ್ಯಕ್ಕೆ ಎಲ್ಲೂ ಇಂಟರ್ಸೆಪ್ಟರ್ಸ್ ಯಾರೂ ಇರಲಿಲ್ಲ. ಆಮೇಲೆ ಈ ಗಾಡಿಗೆ ಇಂಜಿನ್ ಆಯಿಲ್ ಬಂದ್ಬಿಟ್ಟು 3B ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದರೂ ಸಜೆಷನ್ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಯಾಕೆಂದರೆ ಹೊಸ ಇಂಜಿನ್ ಅಲ್ವಾ, ನಾವಿವಾಗ ಯಾವ ರೀತಿ ನೋಡ್ಕೊತೀವೋ ಇಂಜಿನ್ ಹಂಗೆ ಲಾಂಗ್ ಲಾಸ್ಟಿಂಗಾಗಿ ಬರುತ್ತೆ. ಏನು ಗುರು ಲೈನ್ ಹಿಂಗೆ ಚೇಂಜ್ ಮಾಡ್ತೀಯಾ? ಅಯ್ಯಯ್ಯಯ್ಯೋ, ನಾನು ಹೈವೇಲಿ ಓಡಿಸಿ ಓಡಿಸಿ ಸಿಟಿ ಒಳಗೆ ಬಂದರೆ ನಾನು ಏನು ಈ ಸ್ಪೀಡಲ್ಲಿ ಇದ್ದೀನಿ ಅನಿಸ್ತದೆ ಬೇರೆ ಗಾಡಿಗಳು ಕಂಪೇರ್ ಮಾಡ್ಕೊಂಡ್ರೆ. ತ್ರೀ ನೈಂಟಿ ವ್ಲಾಗ್ಸ್ ಅಂತ ಇದ್ರಲ್ಲ, ಸೊ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಇನ್ಮೇಲೆ. ಸೊ ನನಗೇನಂದರೆ ಸಜೆಷನ್ನು, ಇವಾಗ ನಾನು ಮಾಡೋ ವೀಡಿಯೋ ನಿಮಗೆ ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸಿ ನನಗೆ. ಸೊ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಾ, ಇಲ್ಲ ಬೇರೆ ಗಾಡಿ ರಿವ್ಯೂ ಮಾಡೋದಾ? ರಿವ್ಯೂ ಯಾರು ನೋಡ್ತಾರೆ ಗುರು, ರಿವ್ಯೂ ಎಲ್ಲ ಬೇಡ. ನಿಮಗೇನಾದರೂ ಬೇಕಂದರೆ ಕೇಳಿ, ಈ ಥರ ವೀಡಿಯೋ ಮಾಡಿಕೊಡಿ ಅಂತ. ಸೊ ಆ ಥರ ಮಾಡೋಣ, ಯಾಕಂದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅನ್ನೋ ಒಂದು ಉದ್ದೇಶ ಅಷ್ಟೇ. ನೀವು ಗೂಗಲಲ್ಲಿ ಏನು ನೋಡ್ತೀರೋ ಸೊ ಅದು ಬೇಡ, ಯಾಕಂದರೆ ಗೂಗಲಲ್ಲಿ ನೀವು ನೋಡಿ ನೋಡಿ ತಿಳ್ಕೊತಾನೆ ಇರ್ತೀರ, ನೋಡಿದ್ರೂ ಗೊತ್ತಾಗುತ್ತೆ. ಗೂಗಲಲ್ಲಿ ಇಲ್ಲದೆ ಇರೋ ವಿಚಾರನ ನಾನು ನೆಕ್ಸ್ಟ್ ವ್ಲಾಗು ಇಲ್ಲಾಂದರೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ ನಾನು ನಿಜವಾಗ್ಲೂ ಆ್ಯಕ್ಚುಲಿ ಇದು ಎಷ್ಟು ಮೈಲೇಜ್ ಕೊಡುತ್ತೆ, ಮತ್ತು ಇದ್ರ ಮೈಂಟೆನೆನ್ಸ್ ಹೆಂಗೆ ಮಾಡಬೇಕು. ಅಕ್ಕ ದಯವಿಟ್ಟು ವೀಡಿಯೋ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಸರಿನಾ ಗೈಸ್? ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ಬರೀ ನನಗೆ 400 or 500 ಇದ್ದಾರೆ ಅಷ್ಟೇ ಫಾಲೋವರ್ಸು, ಒಂದು ಸ್ವಲ್ಪ ಫಾಲೋವರ್ಸ್ ಬೇಕು ನನಗೆ. ಹಾಗಾಗಿ ಹೋಗಿ ಫಾಲೋ ಮಾಡಿ. ಅಯ್ಯೋ ಈ ಆಂಟಿ ಇದೀರ ಕಾರುಗಳು ಎತ್ಕೊಂಬರ್ತಾರೆ, ನಾವು ಓಡ್ಸಕ್ಕೆ ಬರೋಲ್ಲ ಏನಿಲ್ಲ ನೋಡ್ರಿ. ಇವಾಗ ಹೆಂಗೆ ಬರ್ತಾಳೆ ಇಲ್ಲ ಹುಚ್ಚು ಮುಂಡೆ ಹೋಗ್ರು, ಇವ್ರಿಗೆಲ್ಲ ಡಿಎಲ್ ಯಾವನ್ನು ಕೊಡ್ತಾನ? ಇವನು ಹೋಗಲ್ಲ, ನನ್ನೂ ಬಿಡಲ್ಲ, ಏನು ಮಕ್ಕಳು ಯಾರು? ಸೊ ಮನೇಲಿ ಮಟನ್ ರೆಡಿಯಾಗೈತೆ, ಹೋಗಿ ತಿನ್ನಬೇಕು. ಏನು ಗುರು ಜಾಗ ಬಿಡುಗುರು, ಇದೊಂದು ಕ್ಲಚ್ ಹಿಡಿದು ಹಿಡಿದು ಗೇರ್ ಹಾಕಿ ಹಾಕಿ ಗಾಡಿ ಸ್ಟ್ರೆಸ್ ಆಗುತ್ತೆ ಹೊರತು ಅದೊಂದೇ ಪ್ರಾಬ್ಲಮ್. ಥ್ರಾಟ್ಲ್ ಫೀಲ್ ಮಾತ್ರ ಅಲ್ಲೇ ಟ್ರಾ ಅಲ್ಲೇ ಬಹುಮಾನ.